ಏನ್ರಿ ಇದು ಈಗ ತೆಗೆದಿರೋ ಫೋಟೋಸ್ನ? ಒಂದು ಫೋಟೋದಲ್ಲೂ ಇವನು ಯಾವನೋ ಇವ್ ಮುಖನೇ ಕಾಣಿಸ್ತಿಲ್ಲ. ಎಲ್ಲ ಫೋಟೋದಲ್ಲೂ ನಿಮ್ ಕೈ ಬೆರಳನ್ನ ಅವ್ನ ಮುಖಕ್ಕೆ ಸರಿಯಾಗಿ ಅಡ್ಡ ತಂದು ಅವ್ನ್ ಯಾರು ಅಂತ ಗೊತ್ತಾಗದೇ ಇರೋ ಕ್ಲಿಕ್ ಮಾಡಿದಿರಲ್ಲ. ಇವತ್ತು ಅರ್ಪಿತಾ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತಾಳೆ, ಇದನ್ನ ಸಾಕ್ಷಿಗೆ ತೋರಿಸಿ ಅರ್ಪಿತಾನ ಮನೆಯಿಂದ ಆಚೆ ಹಾಕ್ಬೋದು ಅನ್ಕೊಂಡಿದ್ದೆ. ಎಲ್ಲ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಅಲ್ಲ, ನಿಮ್ಗೊಂದು ಫೋಟೋ ತೆಗಿಯಕ್ ಬರಲ್ವಾ? ಸಾರಿ ಸರ್, ನಂಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಮಾಡಲ್ಲ, ಕರೆಕ್ಟಾಗಿ ಫೋಟೋ ತೆಗಿತೀನಿ. ನೆಕ್ಸ್ಟ್ ಟೈಮಾ? ಬೇಡ ಬೇಡ ಬೇಡ, ಖಂಡಿತ ಬೇಡ. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು, ಅವ್ರು ನಿಮ್ಮನ್ನ ನಟ್ಟಿಸ್ಕೊಂಡು ಬರೋದು. ನಾನು ಬರೋದು ಸ್ವಲ್ಪ ತಡ ಆಗಿದ್ರು, ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿರ್ತಿತ್ತು. ಆಮೇಲೆ ಸೂರ್ಯ ಅವ್ರಿಗೆ ನಾನು ಆನ್ಸರ್ ಮಾಡಬೇಕಿತ್ತು. ಬೇಡ, ನಿಮ್ಮ ಕೈ ಬೆರಳನ್ನ ಫೋಟೋಗೆ ಅಡ್ಡ ಇಟ್ಟು ಕ್ಲಿಕ್ ಮಾಡಿದ್ದೀರಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದೀರಾ. ಸಾಕು, ಈ ಸಾಹಸ ನೆಕ್ಸ್ಟ್ ಟೈಮಿಂದ ಬೇಡ. ಥ್ಯಾಂಕ್ ಯು. ಇಲ್ಲ ಸರ್, ನೀವು ಟೆನ್ಷನ್ ತಗೋಬೇಡಿ, ಮತ್ತೆ ಈ ಥರ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಅರ್ಪಿತಾ ಮೀಟ್ ಮಾಡೋ ವ್ಯಕ್ತಿನ ನನ್ನ ಕಣ್ಣು ಹಿಡ್ದೇ ಹಿಡಿತೀನಿ. ಇಲ್ಲ ಸ್ವಾತಿ ಅವರೇ, ಈ ಕೇಸ್ನ ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ, ನಿಮ್ಗೆ ಇದಾಗಲ್ಲ. ನೋಡಿ, ಅರ್ಪಿತಾ ಅವ್ರನ್ನ ನೀವು ತುಂಬ ಕಾಮನ್ ಲೇಡಿ ಅಂದ್ಕೊಂಡಿದ್ದೀರಾ. ಅವಳಿಗೇನಾದರೂ ತೊಂದರೆ ಆಗುತ್ತೆ ಅಂತಂದರೆ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅವಳು ಅಂತವಳವಳು. ಸರಿ, ಈ ಫೋಟೋಸ್ನ ನಂಗೆ ಸೆಂಡ್ ಮಾಡಿ, ಬನ್ನಿ. ಸರ್, ಅದು ಹಾಗಲ್ಲ ಸರ್. ಸ್ವಾತಿ ಅವರೇ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಪಿತಾ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ. ತುಂಬ ಸುಸ್ತಾಗಿದ್ದೀರಾ, ಊಟ ಗಿಟ ಮಾಡಿ ಮಲ್ಕೊಳ್ಳಿ. ಸರಿ, ಓದ್ ಬನ್ನಿ. ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ರಾ? ಓಕೆ ಸರ್, ಮಾಡ್ಕೊಂಡಿದ್ದೀನಿ ಸರ್. ಫಸ್ಟ್ ಕಂಟ್ರೋಲ್ ರೂಮ್ಗೆ ತಿಳಿಸಿ, ಗಾಡಿ ಓಡಿಸ್ತಿದ್ದೀತಿ ಯಾರು, ಅದ್ರ ಓನರ್ ಯಾರು, ಎಲ್ಲ ತಿಳ್ಕೊಂಡು ನಾವು ಎತ್ತಾಕೊಂಬನ್ನಿ ಅವನ್ನ. ಓಕೆ ಸರ್. ಹಲೋ, ಅಂದಮೇಲೆ ಕೈ ಮಾಡಿ. ಕಂಟ್ರೋಲ್ ರೂಮ್ ಹೇಳಿ. ಡ್ಯಾಡ್, ಒಂದು ಚಿಕ್ಕ ಸಂತೋಷದ ವಿಷಯ ಕಣೋ. ಏನು? ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಕಣೋ. ಆರತಿ ಅವರು ಈಗ ಸಂತೋಷವಾಗಿದ್ದಾರೆ. ಹೌದಾ? ಆದಿತ್ಯ ಸಿಕ್ಬಿಟ್ನ? ಎಲ್ಲಿದ್ದಾನಂತೆ? ಮನೆಗೆ ಬರ್ತಾನ ಹೇಗೆ? ಸದ್ಯ ಆದಿತ್ಯ ಸಿಕ್ಕಿದ್ನಲ್ಲ, ಅದೇ ನನಗೆ ತೃಪ್ತಿ ಆಯಿತು. ಇನ್ನು ಮುಂದೆ ಅಮ್ಮನ ಕಣ್ಣಲ್ಲಿ ನೀರು ಬರಲ್ಲ, ನೆಮ್ಮದಿಯಾಗಿರ್ತಾರೆ. ಅಷ್ಟೊಂದು ಎಕ್ಸೈಟ್ ಆಗಬೇಡ. ಆರತಿ ಅವ್ರ ಪ್ರಕಾರ ಆದಿತ್ಯ ಎಲ್ಲೋ ಒಂದು ಕಡೆ ಇದ್ದಾನೆ, ಆದರೆ ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಆರತಿ ಅವ್ರಿಗೆ ಗೊತ್ತಾಗದಿರೋದು ಒಳ್ಳೇದು ಕಣೋ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡ್. ಆರತಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಶೋಭಮ್ಮನ ಮನೆ ಕರ್ಕೊಂಬಂದಿದ್ದೆ. ಆಗ ಶೋಭಮ್ಮ ಆರತಿ ಹತ್ರ ಮಾತಾಡಿದ್ದಾರೆ. ಏನೋ, ಶೋಭಮ್ಮ ಹೇಳಿದ ಒಂದು ಚಿಕ್ಕ ಸುಳ್ಳಿಂದ ಆರತಿ ಅವ್ರ ಮನಸ್ಸಿಗೆ ಸಮಾಧಾನ ಆಗಿದೆ. ಈಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಅವ್ರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಇದರಿಂದ ನನಗೂ ಒಂದು ರೀತಿ ಸಮಾಧಾನ ಆಯಿತು ಕಣೋ. ಶೋಭಮ್ಮ ಒಂದು ಸುಳ್ಳು ಹೇಳಿ ಅದರಿಂದ ಅಮ್ಮ ಈಗ ಖುಷಿ ಪಡ್ತಿದ್ದಾರೆ. ಆದರೆ ಅದೇ ರೀತಿ ಸುಳ್ಳಿಂದ ಆದಿತ್ಯ ಅಮ್ಮನಿಂದ ದೂರ ಆದ. ನೋಡಿದ್ರ ಡ್ಯಾಡ್, ಈ ಸುಳ್ಳಿಗೆ ಎಂಥ ಶಕ್ತಿ ಇರುತ್ತೆ ಅಂತ. ಅದು ಅಳಿಸ್ಲೂಬಹುದು, ನಗಿಸ್ಲೂಬಹುದು, ಅದರ ಸತ್ಯಕ್ಕೆ ಅಳ್ಸಕ್ಕೆ ಮಾತ್ರ ಗೊತ್ತು. ಎಂಥ ವಿಪರ್ಯಾಸ ಅಲ್ವಾ?